ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬೆಲೆ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ. ಸದಸ್ಯರಾದ ಮೇಲೆ ನೀವು ಏನೆಲ್ಲ ಅಭಿವೃದ್ಧಿಗಳಾಗಿದ್ದೆ, ಫಸ್ಟ್ ಟೈಮ್ ಇಲ್ಲ ಮೊದಲು ಸದಸ್ಯರಾಗಿದ್ದ? ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಶಾಸಕರಾದ ಎಂ ಟಿ ವಿ ನಾಗರಾಜಣ್ಣ ಅವರ ಮತ್ತು ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಸಾದ್ ಅಣ್ಣ ಅವರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ 2010-11 ಗ್ರಾಮ ಪಂಚಾಯತ್ ಸದಸ್ಯರಾಗಿ 5 ವರ್ಷ ಪೂರೈಸಿ ಮತ್ತೆ ಜನರ ಆಶೀರ್ವಾದ, ಊರಿನ ಗ್ರಾಮಸ್ಥರ ಜನರ ಆಶೀರ್ವಾದದಿಂದ ಮತ್ತೆ 2ನೇ ಬಾರಿಗೆ ಮತ್ತೆ ಎಲೆಕ್ಷನ್ ಮಾಡಿದರೆ ಇನಾಮಿನೇಷನ್ ಸದಸ್ಯರಾಗಿದ್ದೀವಿ. ಸದಸ್ಯರನ್ನು ಆಯ್ಕೆ ಮಾಡುವಾಗ ನಮಗೆ ಮತ್ತೆ ಒಂದು ಅವಕಾಶ ಮಾಡಿಕೊಟ್ಟು ಮತ್ತೆ ಈಗ ಮೂರು ವರ್ಷ ಆಯ್ತಲ್ಲ, ಏನೆಲ್ಲ ನಿಮ್ಮ ಊರಲ್ಲಿ ಅತ್ತಿಬೇಲೆ ಗ್ರಾಮದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ನೀವು ಇವ್ರವಾಗಿ ಹೇಳ್ತೀರಾ? ನಾವು ಈಗ 3 ವರ್ಷ ಆದಮೇಲೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಎಂ ಟಿ ಬಿ ನಾಗರಾಜನವರ ಸಹಭಾಗಿತ್ವದಲ್ಲಿ ಊರಿನಲ್ಲಿ ನಮ್ಮ ಊರಿನ ಕುಡಿಯುವ ಶುದ್ಧ ನೀರಿನ ಘಟಕ, ಆಮೇಲೆ ಎಲ್ಲ ರಸ್ತೆಗಳು ಕಾಂಕ್ರೀಟ್ ಸಿಸಿ ರಸ್ತೆಗಳು, ಆಮೇಲೆ ಶುದ್ಧ ಇದು ಊರಿನ ಜನರಿಗೆ ನೀರಿನ ಸೌಲಭ್ಯ ಒದಗಿಸಲು OHT ಓವರ್ ಟ್ಯಾಂಕ್ ಅನ್ನು ಹೊಸದಾಗಿ ಒಂದು ನಿರ್ಮಿಸಿ ಕೊಟ್ಟು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಇನ್ನೂ 80% ಅತ್ತಿಬೇಲೆ ಗ್ರಾಮದಲ್ಲಿ 80% ಎಲ್ಲ ಕೆಲಸ ಬ್ಯಾಲೆನ್ಸ್ ಏನಾದ್ರೆ ಇದೆ ಊರಲ್ಲಿ, ಇನ್ನೊಂದು 20% ಕೆಲಸಗಳು ಇದಾವೆ. ಮುಂದಿನ ದಿನಗಳಲ್ಲಿ ಅದನ್ನು ಪೂರೈಸಿಕೊಡ್ತೀನಿ ಅಂತೇಳಿ ನಮ್ಮ ಶಾಸಕರಾದ ಎಂ ಟಿ ವಿ ನಾಗರಾಜನ ಆಶೀರ್ವಾದದಿಂದ ಅದನ್ನು ಪೂರೈಸಿ ಮುಗಿಸ್ಕೊಡ್ತೀವಿ. ಊರಿನ ಗ್ರಾಮಸ್ಥರಿಗೆ ಒಳ್ಳೆಯದಾಗಿ ಹಾಗೂ ನಮ್ಮ ಊರಿನಲ್ಲಿ ನಮ್ಮ ಗಂಪಿಯ ಶಾಸಕ ಎಂ ಟಿ ವಿ ನಾಗರಾಜನ ನೇತೃತ್ವದಲ್ಲಿ ಸುಮಾರು 1.5 ಕೋಟಿ ಆದಷ್ಟು ಕಾಮಗಾರಿಗಳನ್ನು ಪೂರೈಸಿಕೊಟ್ಟಿರ್ತಾರೆ. ಅತ್ತಿಬೇಲೆ ಗ್ರಾಮದಲ್ಲಿ ಪೂರೈಸಿಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ಈ ಉಳಿಕೆ ಇರತಕ್ಕಂಥ ಕೆಲಸ ಕಾಮಗಾರಿಗಳನ್ನು ಮುಂದಿನ ದಿನಗಳಲ್ಲಿ ಎಲ್ಲ 100% ಪೂರೈಸಿಕೊಡ್ತೀವಿ ಅಂತೇಳಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಅತ್ತಿಬೇಲೆ ಗ್ರಾಮದಲ್ಲಿ 2 ಸಾರಿ ಸ್ಥಳ ಪರಿಶೀಲನೆ ಮಾಡಿ, ಕೆಲಸ ಕಾಮಗಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಒಳ್ಳೆ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ನಡೆಸಲು ಕಾಂಟ್ರಾಕ್ಟ್ದಾರರಿಗೆ ಹೇಳಿ ಒಳ್ಳೆ ಗುಣಮಟ್ಟದ ಕಾಮಗಾರಿಗಳನ್ನು ಮುಗಿಸ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಮುಂದಿನ ದಿನಗಳಲ್ಲಿ ಈ ಉಳಿಕೆ ಇದನ್ನು ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮುಂದೆ ಬರುವ ದೀಪಾವಳಿ ಆರ್ಥಿಕ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯಗಳು ಮತ್ತು ಕನಕ ತಾಲೂಕಿನಲ್ಲಿ ಹೊಸದಾಗಿ ಉದ್ಭವ ಆಗಿರತಕ್ಕಂಥ ಕನಕಶ್ರೀ ನ್ಯೂಸ್ ಚಾನಲ್ಗಳು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿ ಮಾಡಿ ಏನು ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ, ಏನು ಆಗಬೇಕು ಅನ್ನೋದನ್ನು ಮೊನ್ನೆ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಸಚಿವರುಗಳಿಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ತಿಳಿಸುವ ಹಾಗೆ ಮಾಡಿ ಊರಿನ ಅಭಿವೃದ್ಧಿಗಳು ಮಾಡುವುದರ ಬಗ್ಗೆ ಗಮನ ಹರಿಸಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಕನಕಶ್ರೀ ನ್ಯೂಸ್ ಚಾನಲ್ ಅವರಿಗೆ ಒಳ್ಳೆಯ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಚಾನಲ್ ರಾಜ್ಯದ ಚಾನಲ್ ಆಗಿ ಬೆಳೆಯಲಿ ಅಂತೇಳಿ ಆಶೀರ್ವದಿಸ್ತಾ ಇದ್ದೀವಿ.